ಮರೀಚಿ ಸಿನಿಮಾಗೆ ಇದು ಬಹಳ ಮುಖ್ಯವಾದ ಘಟ್ಟ, ಒಂದು ಟ್ರೈಲರ್ ಲಾಂಚ್. ಯಾಕಂದ್ರೆ December 8 ನಮ್ಮ ಸಿನಿಮಾ ತೆರೆ ಮೇಲೆ ಬರುತ್ತೆ. ತೆರೆ ಮೇಲೆ ಬರೋದಕ್ಕಿಂತ ಮುಂಚೆ ಈ ಪೂರ್ವ ಸಿದ್ಧತೆ ಅಂತ ಏನು ಹೇಳ್ತೀವಿ, ಹಾಗಾಗಿ ಅದು ನಮ್ಮ ಮರೀಚಿ ಸಿನಿಮಾದ ಟೀಸರ್ ಲಾಂಚ್ ಆಯಿತು, ಹಾಡುಗಳು ಬಂದವು, ಅವೆಲ್ಲವೂ ಕೂಡ ಜನರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ರೀಚ್ ಆಗ್ತಾ ಇದೆ. ಮರೀಚಿ ಸಿನಿಮಾ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ವಿಚಾರ ಬಿಟ್ಟಂಗು ಇರಬೇಕು, ಬಿಡದೇ ಇರೋ ಹಾಗೂ ಇರಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಎಸ್ ಕೆ ಉಮೇಶ್ ಸರ್ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ, ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದ್ದಾರೆ. ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕೆ ನನಗೆ ಬಹಳ ಆಸೆ ಇದೆ, ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರೆ ಅದಕ್ಕಿನ್ನೂ ಅರ್ಥ ಇರುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಇವಾಗ ಟ್ರೈಲರ್, ನಾನು ನಿಜವಾಗಲೂ ಇವತ್ತೇ ಟ್ರೈಲರ್ ನೋಡಿದ್ದು, ನಾನು ಇದಕ್ಕೆ ಮುಂಚೆ ಟ್ರೈಲರ್ ನೋಡಿರಲಿಲ್ಲ. ಸಿದ್ದರೂ ಸರ್ ನನಗೆ ಬೈತಾನೆ ಇದ್ರು, ನೀವು ಸಿಗೋದಿಲ್ಲ ಅಂತ. ನೀವು ಭಗವಂತ ಕೊಟ್ಟಿರೋ ಕೆಲಸ ಮಾಡ್ತಾ ಇದ್ದೀನಿ, ಹಾಗಾಗಿ ಹೋಗಿ ಬರೋದಾಗ್ತಾ ಇದೆ. ಆದರೆ ಅದ್ರ ಮಧ್ಯದಲ್ಲಿ ನನಗೆ ಸಿನಿಮಾದ ಟ್ರೈಲರ್ ಇವತ್ತು ನೋಡಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದಾಗ ಈ ಸಿನಿಮಾಗೆ ಅಂತಾನೆ, ಮರೀಚಿಗೆ ಅಂತಾನೆ ಹಲವಾರು ತಾಂತ್ರಿಕ ಸಿದ್ಧತೆಗಳನ್ನ ಮಾಡಿಕೊಂಡು ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಇವಾಗ ಬರ್ತಿರೋಂಥ ಸಿನಿಮಾಗಳಿಗೆ ಯಾವ ರೀತಿ ನಾವು ಅದಕ್ಕೆ ತುಂಬಿಸ್ಕೊಡ್ಬೇಕು, ಆ ಥರ ತುಂಬಿಸ್ ಆಡಿಯನ್ಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ವಿಷುವಲ್ ಆಗಿರ್ಬೋದು, ಅದರ ಆಡಿಯೋ ಎನ್ಹ್ಯಾನ್ಸ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡಿದಾಗ ಭಾಳ ಖುಷಿಯಾಯಿತು. ನನಗೆ ಭಾಳ ಆತ್ಮೀಯವಾಗಿ ನಾನು ಮನೋಹರ್ ಸರ್ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮರೀಚಿ ಸಿನಿಮಾ ಈ ಥರ ಕಾಣಬೇಕು ಅಂತ ಹೇಳಿದ್ರೆ, ನೋಡಿದಾಗ ಒಂದು ಇಂಪ್ರೆಷನ್ ಬರಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಅವರ ಕೈ ಚಳಕೆ ಬಹಳ ಇದೆ. ಮರೀಚಿ ಸಿನಿಮಾ ಮೊದಲು ಕತೆ ಹೇಳಿಕೊಂಡು ಸಿದ್ರು ಅವ್ರು ಬಂದಾಗ, ಆವಾಗಿನ ಮರೀಚಿ ಸಿನಿಮಾಗೂ ಇವಾಗ ನೀವು ನೋಡ್ತಿರೋ ಮರೀಚಿ ಸಿನಿಮಾಗೂ ಬಹಳ ಗಜಾಂತರ ವ್ಯತ್ಯಾಸ ಇದೆ. ಇವೆಲ್ಲವೂ ಮಾಡಿರೋ ಕಾರಣ ಎಲ್ರಿಗೂ ಇಷ್ಟ ಆಗಬೇಕು ಸಿನಿಮಾ. ಇವಾಗ ಎಲ್ಲರೂ ಒಂದು ಪ್ರಶ್ನೆ ಕೇಳಿಬಿಡ್ತಾರೆ, ಯಾಕೆ ಸಿನಿಮಾ ನೋಡಬೇಕು ಹೇಳಿ ನಿಮ್ಮದು ಅಂತ. ಅದೊಂದು ಬಹಳ ಸಹಜವಾದ ಪ್ರಶ್ನೆ. ನಮ್ಮ ಕಡೆಯಿಂದ ಬರೋದು ಉತ್ತರ ಸಹಜವಾಗಿ ಮನೋರಂಜನೆಗೆ ಮಾಡಿರ್ತೀವಿ ಸಿನಿಮಾ ನೋಡಿ ಅಂತ. ಆದರೆ ಅದರ ಜೊತೆಗೆ ಎಷ್ಟು ಮಟ್ಟಿಗೆ ಒಂದು ವಿಚಾರದ ಬಗ್ಗೆ ಅಧ್ಯಯನ ನಡೆಸಿ ಇದನ್ನು ಎಷ್ಟು ಹೇಳಬೇಕು, ಹೇಗೆ ಹೇಳಬೇಕು, ಯಾವ ಕಥೆ ಜೊತೆ ಹೇಳಬೇಕು, ಎಷ್ಟು ಮನೋರಂಜನಾತ್ಮಕವಾಗಿ ಹೇಳಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಅವರು ಗಣನೆಗೆ ತಗೊಂಡು ಈ ಸಿನಿಮಾದಲ್ಲಿ ನಟನೆ ಮಾಡುವಂಥ ಅವಕಾಶ ನನಗೆ ಕೊಟ್ಟಿದ್ದಾರೆ, ನಮ್ಮ ಇಡೀ ಚಿತ್ರತಂಡಕ್ಕೆ ಕೊಟ್ಟಿದ್ದಾರೆ. ತುಂಬಾ ಸಿನಿಮಾನ ಪ್ರೀತಿಸುವಂಥ ನಿರ್ದೇಶಕರು ನಿರ್ಮಾಪಕರು ಜೊತೆಗೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗುತ್ತೆ. ಈಗ ಸದ್ಯದ ಪರಿಸ್ಥಿತಿಗೆ ನಮ್ಮ ಸಿನಿಮಾದ ಟೀಸರ್ ಆಗ್ಬೋದು, ಹಾಡುಗಳನ್ನ ಆಗ್ಬೋದು, ಟ್ರೇಲರ್ ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಾ, ಪ್ರೋತ್ಸಾಹ ಮಾಡ್ತಿದ್ದೀರಿ. ನಮ್ಮ ತಂದೆ ಇದ್ದಾರೆ, ಎಸ್ ಕೆ ಉಮೇಶ್ ಸರ್ ಇದ್ದಾರೆ, ಹರೀಶಣ್ಣ ಇದ್ದಾರೆ, ಶ್ರೀಧರ್ ಸರ್ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಚಿತ್ರತಂಡದ ಮೇಲಿರಲಿ, ನಮ್ಮ ಚಿತ್ರದ ಮೇಲಿರಲಿ. December 8 ಥಿಯೇಟ್ರಿಗೆ ಬನ್ನಿ, ನಾವು ಥಿಯೇಟ್ರಲ್ಲಿ ಇರ್ತೀವಿ, ಒಟ್ಟಿಗೆ ಸಿನಿಮಾ ನೋಡ್ಬೋದು. ನಿಮ್ಮೆಲ್ಲರ ಪ್ರೀತಿಯನ್ನು, ಪ್ರೋತ್ಸಾಹವನ್ನು, ಆಶೀರ್ವಾದವನ್ನು ಸದಾಕಾಲ ಬೇಡ್ತೀನಿ. ನಮಸ್ಕಾರ.